ಎಸ್, ಇದು ಬಹುತೇಕವಾಗಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಇವತ್ತು ಏನು ಎರಡನೇ ಪಟ್ಟಿಯನ್ನ ಅನೌನ್ಸ್ಮೆಂಟ್ ಮಾಡುವ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿಯ ಭಿನ್ನ ಮತೀಯರಿಗಾಗಿ ಕಾದು ಕುಳಿತಿರುವಂತಹ ಕಾಂಗ್ರೆಸ್ ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ ತಯಾರಿಯನ್ನ ಮಾಡಿಕೊಂಡಿರುವಂತಹದ್ದು. ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೂ ಮುನ್ನ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತಹದ್ದು. ಹಾಗಾಗಿ ಮೀಟಿಂಗ್ ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಹೈಕಮಾಂಡ್ ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿರುವಂತಹದ್ದು. ಆ ರೀತಿಯಾಗಿ ನೋಡಿದಾಗ ಡಿ ವಿ ಎಸ್ ಸದಾನಂದ ಗೌಡ, ಮಾಧುಸ್ವಾಮಿ, ಪ್ರತಾಪ್ ಸಿಂಹ ಹಾಗೂ ಎಂ ಪಿ ರೇಣುಕಾಚಾರ್ಯ ಅವರ ಹೆಸರು ಕೂಡ ಕೇಳಿಬಂದು ಕರಡಿ ಸಂಘನ್ನ ಬಂದರೆ ಕಾಂಗ್ರೆಸ್ನಿಂದ ಟಿಕೆಟ್ ಬಹುತೇಕ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿರುವಂತಹ ಭಿನ್ನ ಮತೀಯರಿಗಾಗಿ ಕಾದು ಕುಳಿತಿರುವಂತಹ ಕಾಂಗ್ರೆಸ್ ಇದೀಗ ತನ್ನ ತೆಕ್ಕೆಗೆ ತನ್ನ ಒಂದು ವ್ಯಾಪ್ತಿಗೆ ಬಿಜೆಪಿಯ ಭಿನ್ನ ಮತೀಯರನ್ನ ಸೆಳೆದುಕೊಳ್ಳಲು ನಾನಾ ರೀತಿಯಂತಹ ಕಸರತ್ತನ್ನ ನಡೆಸ್ತಾ ಇದೆ. ಹಾಗೊಂದು ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲದವರೆಗೆ ಕೂಡ ಸಮಯ ಇರುವ ಹಿನ್ನೆಲೆಯಲ್ಲಿ ಡಿ ವಿ ಸದಾನಂದ ಗೌಡ ಆಗಿರಬಹುದು, ತುಮಕೂರು ಕ್ಷೇತ್ರದ ಮಾಜಿ ಸಚಿವರಾದಂತಹ ಜೆ ಸಿ ಮಾಧುಸ್ವಾಮಿ ಆಗಿರಬಹುದು, ಕೊಪ್ಪಳ ಕ್ಷೇತ್ರದ ಕರಡಿ ಸಂಗಣ್ಣ, ಅದೇ ರೀತಿಯಾಗಿ ದಾವಣಗೆರೆಯ ಟಿಕೆಟ್ ಆಕಾಂಕ್ಷಿ ರೇಣುಕಾಚಾರ್ಯ, ಇನ್ನು ಮೈಸೂರು ಕೊಡಗು ಭಾಗದ ಪ್ರತಾಪ್ ಸಿಂಹ, ಹಾಗಾಗಿ ಇನ್ನು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ, ಈ ಎಲ್ಲ ಪ್ರಮುಖ ನಾಯಕರನ್ನ ಇದೀಗ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಅಳೆದು ತೂಗಿ ಪಟ್ಟಿ ಬಿಡುಗಡೆಗೂ ಮುನ್ನ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದೀಗ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರನ್ನ ನಡೆಸಿಕೊಂಡಿರುವಂತಹದ್ದು. ಬಹುಶಃ ಒಂದು ಅಂತಿಮ ಪ್ರಯತ್ನ ಅಂತಲೇ ಹೇಳಬಹುದು ಕಾಂಗ್ರೆಸ್ ಕಡೆಯಿಂದ. ಈಗಾಗಲೇ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ನಾಯಕರು ತಮ್ಮ ಅಪಸ್ವರವನ್ನ ಎತ್ತಾ ಇದ್ದಾರೆ. ಆ ಪೈಕಿ ಜೆ ಸಿ ಮಾಧುಸ್ವಾಮಿ ಆಗಿರಬಹುದು, ಕರಡಿ ಸಂಗಣ್ಣ ಆಗಿರಬಹುದು, ರೇಣುಕಾಚಾರ್ಯ ಆಗಿರಬಹುದು, ಪ್ರತಾಪ್ ಸಿಂಹವರಾಗಿರಬಹುದು, ಡಿ ಬಿ ಸದಾನಂದ ಗೌಡರಾಗಿರಬಹುದು, ಒಂದ್ ಕಡೆ ಸಿ ಟಿ ರವಿಯವರ ಆಗಿರಬಹುದು, ಹೀಗೆ ಹಲವಾರು ಘಟಾನುಘಟಿಗಳು ಬಿಜೆಪಿಯ ಪಟ್ಟಿಯಲ್ಲಿ ಟಿಕೆಟ್ ವಂಚಿತರ ಅಂದ್ರೆ ಭಿನ್ನ ಮತೀಯರ ಒಂದು ವಿಶ್ವಾಸವನ್ನ ಗಳಿಸಲು ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ರೆಡಿ ಮಾಡಿರುವಂತಹದ್ದು. ಹಾಗಾಗಿ ಈ ಮೀಟಿಂಗ್ ನ ನಂತರವೇ ಬಹುಶಃ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಕರಡಿ ಸಂಘನ ಬಂದ್ರೆ ಒಂದ್ ಕಡೆ ಕಾಂಗ್ರೆಸ್ನಿಂದ ಟಿಕೆಟ್ ಬಹುತೇಕ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಮುಖ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ಭಿನ್ನ ಮತೀಯ ಘಟಾನುಘಟಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮತ್ತೊಂದು ರಣತಂತ್ರವನ್ನ ಹೆಣಿತಾ ಇರುವಂತಹದ್ದು. ಈಗ ಅಂದುಕೊಂಡಂತೆ ಆಲ್ರೆಡಿ ಇದೀಗ ಎರಡನೆಯ ಪಟ್ಟಿಯಲ್ಲಿ ಆ ಪೈಕಿ ಏಳರ ಹೆಸರು ಇದೀಗ ಅಂತಿಮಗೊಂಡಿದ್ದು, ಇನ್ನು ಚುನಾವಣಾ ಸಮಿತಿ ಬಾಕಿಯಲ್ಲಿರುವಂತಹ 21 ಮತಕ್ಷೇತ್ರಗಳ ಪೈಕಿ ಈಗಾಗಲೇ 17 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅನೌನ್ಸ್ಮೆಂಟ್ ಆಗಿರಬಹುದು. ಅದರಲ್ಲಿ 6 ಕ್ಷೇತ್ರಗಳಿಗೆ ಹಾಲಿ ಸಚಿವರ ಒಂದು ಮಕ್ಕಳಿಗೆ ಟಿಕೆಟ್ನ ಕೊಟ್ಟಿರುವಂತಹದ್ದು. ಈ ಎಲ್ಲ ಒಂದು ಬೆಳವಣಿಗೆಗಳ ನಡುವೆ ಇದೀಗ ಬಿಜೆಪಿಯಲ್ಲಿರುವಂತಹ ಭಿನ್ನ ಮತೀಯರ ಒಂದು ಗಮನವನ್ನು ಸೆಳೆಯಲು ಎಲ್ಲ